ಇವತ್ತು ಈ ದೊಡ್ಡ ಪ್ರಮಾಣದ ಬದಲಾವಣೆಯನ್ನ ಕೃಷಿ ರಂಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಏನು ಡಬಲ್ ದ ಫಾರ್ಮಿಂಗ್ ಇನ್ಕಮ್ ಅಂತ ನಾವು ಹೇಳಿದ್ವಿ, ರೈತರು ಬೆಳೆದಂತ ಬೆಳೆಗೆ ಎರಡು ಪಟ್ಟು ಕೊಡ್ಬೇಕು ಅನ್ನೋದಕ್ಕೆ ಇದು ಪೀಠಿಗೆ ಇಲ್ಲಿ ತನಕ ಇದು ಆಗಿರಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ರೈತರಿಗೆ ಬೇಕಾಗಿರುವಂಥದ್ದನ್ನು ಇವತ್ತು ನಾನು ಸಹಿತ ಲೋಕಸಭಾ ಚುನಾವಣೆ ನಿಂತ ಸಂದರ್ಭದಲ್ಲಿ ಒಂದು ಭರವಸೆ ಕೊಟ್ಟಿದ್ದೆ, ಹಾವೇರಿ ಜಿಲ್ಲೆಯಲ್ಲಿ ಮತ್ತು ಗದಗ ಜಿಲ್ಲೆಯಲ್ಲಿ ಫುಡ್ ಪಾರ್ಕ್ಗಳನ್ನು ತೊಗೊಂಡ್ಬರ್ಬೇಕು ಅನ್ನೋ ಒಂದು ಕನಸು ನಂದಿತ್ತು. ಇವತ್ತು ನರೇಂದ್ರ ಮೋದಿ ಅವರು ಸರ್ಕಾರ ತೊಗೊಂಡಂಥ ತೀರ್ಮಾನದಿಂದ ಮುಂದಿನ ದಿನಮಾನಗಳಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಸಹಿತ ವಿಶೇಷವಾಗಿ ನಮ್ಮ ಮಾಂಗಲ್ ತಾಲೂಕಿನಲ್ಲೂ ಸಹಿತ ಮುಂದಿನ ದಿನಮಾನಗಳಲ್ಲಿ ಮ್ಯಾಂಗೋ ಅಂದರೆ ನಮ್ಮ ಮಾವು ಏನು ಜಾಸ್ತಿ ಬೆಳಿತೀವಿ, ಇದಕ್ಕೂ ಸಹಿತ ನಮ್ಮಲ್ಲಿ ಒಂದು ವ್ಯಾಲ್ಯೂ ಅಡಿಷನ್ ಅಂತ ನಾವು ಕರಿತೀವಿ. ಏನು ಕೃಷಿ ಉತ್ಪನ್ನಕ್ಕೆ ವ್ಯಾಲ್ಯೂ ಅಡಿಷನ್ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂಥ ಮುಂದೊಂದು ಪ್ರೊಸೆಸ್ ಮಾಡಿ ಪಲ್ಪ್ ಮಾಡ್ಬೋದು ಅಥವಾ ಜ್ಯೂಸ್ ಮಾಡ್ಬೋದು. ಅದನ್ನು ಮಾಡಿದಾಗ ಮಾತ್ರ ಇಲ್ಲಿ ಬೆಳೆದಂಥವ್ರಿಗೆ ರೇಟ್ ಜಾಸ್ತಿ ಸಿಗ್ತದೆ. ಇದನ್ನು ತೊಗೊಂಡೋಗಿ ನಾವು ಅಲ್ಲಿ ತಕ್ಕ ತೊಗೊಂಡೋಗೋದಕ್ಕಿಂತ ಅದ್ರ ಬದಲು ಇಲ್ಲೇ ಪ್ರೊಸೆಸಿಂಗ್ ಯೂನಿಟ್ಗೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ಹತ್ತು ಮುಂದ್ರ ಹತ್ತು ಸುತ್ತಮುತ್ತಲು ಎಲ್ಲಾದರೂ ಇತ್ತು ಅಂತಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಖಾಸಗಿ ಬಂಡವಾಳ ಹೂಡಿಕೆ ಮಾಡುವಂಥವ್ರು ಅಥವಾ PPP ಮಾಡಲಲ್ಲಿ ಬರುವಂಥವ್ರು ಈ ಎಲ್ಲ ಕೃಷಿ ಉತ್ಪನ್ನಗಳಲ್ಲಿ ನನ್ನ ಭಾಗದಲ್ಲೂ ವಿಶೇಷವಾಗಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಬರ್ತಾರೆ ಅನ್ನುವಂಥ ಸ್ಪಷ್ಟ ಭರವಸೆ ನನಗಿದೆ. ಮುಂದಿನ ದಿನಮಾನಗಳಲ್ಲಿ ಆ ಮೂಲಕ ನಮ್ಮ ಭಾಗದ ರೈತರಿಗೆ ಭಾಳಷ್ಟು ಒಳ್ಳೆಯ ಕೆಲಸ ಆಗ್ತದೆ ಅನ್ನುವಂಥ ಭರವಸೆ ಈ ಸಂದರ್ಭದಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಹಿತ ಮೊನ್ನೆ 3 ದಿವಸದಿಂದ ಬಗ್ಲಿಂಗ್ ನಡೀತಾ ಇತ್ತು, ಬೋರ್ಡಿಂಗ್ ನಡೀತಾ ಇತ್ತು ಅಂದ್ರೆ ಶೇಖರಣೆ ಮಾಡಿಟ್ಕೊಂತಿದ್ರು. ರೇಟ್ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಸಿಗ್ತಿರಲಿಲ್ಲ, ಯಾರು ಮಾರಾಟ ಮಾಡ್ತಾ ಇದ್ದ ಡಿಸ್ಟ್ರಿಕ್ಟ್ ಬ್ಯಾನ್ ಇತ್ತು ಅಂತ ನೆನಪು ಮಾಡ್ಕೊಳ್ರಿಲ್ಲ. ಇವೆಲ್ಲ ಇದ್ದಿದ್ರಿಂದ ಕೆಲವೇ ಕೆಲವು ಜನಗಳ ಕೈಯಲ್ಲಿ ಅದು ಸಿಕ್ಕು ಅವರು ಶೋಷಣೆ ಅನ್ನೋದಕ್ಕಿಂತ ಜಾಸ್ತಿ ಲಾಭವನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಇವತ್ತು ಅದನ್ನು ದಾಟಿ 70ರ ದಶಕದಲ್ಲಿ ಈ ದೇಶದಾಗ ಒಂದು ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅಂತ ಏನು ನಾವು ಕರಿತೀವಿ. ಇದಾದ ಮೇಲೆ ಇವತ್ತು ಕೆಮಿಕಲ್ ಫರ್ಟಿಲೈಸರ್, ರಾಸಾಯನಿಕ ಗೊಬ್ಬರ ಮತ್ತು ಹೈಬ್ರಿಡ್ ಬೀಜ ಇವು ಬಂದಾದ ಮೇಲೆ ಕೃಷಿ ಉತ್ಪನ್ನದ ಇಳುವರಿ ಏನಾವತ್ತು 1 ಕ್ವಿಂಟಲ್ ಆಗ್ತಿತ್ತು ಅದು 3-4 ಪಟ್ಟು ಆದ ಮೇಲೆ ರೈತರು ಯಾರು ಊರಾಗ ಗೌಡ್ರು ಇರ್ತಾರೆ 100 ಎಕರೆ ಇದ್ರೆ ಕೃಷಿ ಇಲಾಖೆ ಆದ್ರೆ ಗ್ರೀನ್ ರೆವಲ್ಯೂಷನ್ ಆದ್ರೆ